ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 38ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ವಿಭೀಷಣನು ರಾವಣನು ತನ್ನ ಲಂಕೆ ರಕ್ಷಣೆಗಾಗಿ ಮಾಡಿರುವ ವ್ಯವಸ್ಥೆಯನ್ನು, ಯಾವ ಯಾವ ದ್ವಾರಗಳಲ್ಲಿ ಯಾವ ಯಾವ ರಾಕ್ಷಸವೀರರು ಯುದ್ಧ ಮಾಡುತ್ತಿರುವರು ಎಂಬ ಸಂಗತಿಯನ್ನು ಶ್ರೀರಾಮನಿಗೆ ತಿಳಿಸಿದಾಗ, ಪ್ರತಿಯಾಗಿ ವಾನರ ವೀರರಲ್ಲಿಯೂ ನೀಲನು, ಅಂಗದನು, ಹನುಮಂತನು ಕ್ರಮವಾಗಿ ಪೂರ್ವ, ದಕ್ಷಿಣ, ಪಶ್ಚಿಮ ದ್ವಾರಗಳಲ್ಲಿ ಲಂಕೆಯನ್ನು ಮುತ್ತುವಂತೆಯೂ, ಸ್ವತಃ ತಾನು ಅಂದರೆ ರಾಮಲಕ್ಷ್ಮಣರು ನೇರವಾಗಿ ರಾವಣನು ರಕ್ಷಿಸುತ್ತಿರುವಂತಹ ಉತ್ತರ ದ್ವಾರದ ಮೂಲಕ ಪ್ರಹಾರ ಮಾಡುವುದಾಗಿಯೂ, ರಾಂಭವಂತ ಸುಗ್ರೀವರು ಲಕ್ಷ್ಮ ವಿಭೀಷಣನು ವಾನರ ಸೇನೆಯ ಮಧ್ಯದಲ್ಲಿದ್ದು ಆ ಸೇನೆಯನ್ನು ರಕ್ಷಿಸುತ್ತಿರಬೇಕೆಂದು ಶ್ರೀರಾಮನು ಅಪ್ಪಣೆ ಮಾಡಿ, ಎಲ್ಲ ವಾನರರು ವಾನರ ರೂಪದಲ್ಲಿಯೇ ಯುದ್ಧ ಮಾಡಬೇಕು, ಯಾರು ಮನುಷ್ಯ ರೂಪವನ್ನು ತಾಳಿ ಅನವಶ್ಯಕವಾಗಿ ಯಾವುದೇ ಗೊಂದಲಗಳಿಗೆ ಎಡೆ ಮಾಡಿಕೊಡಬಾರದೆಂದು ಹೇಳಿ, ತಾನು ಮತ್ತು ಲಕ್ಷ್ಮಣ ಹಾಗೂ ವಿಭೀಷಣ ಹಾಗೂ ಆತನ ಸಹಚರರು ಮಾತ್ರವೇ ಮನುಷ್ಯ ರೂಪದಲ್ಲಿರುತ್ತೇವೆ, ಬಾಕಿ ಎಲ್ಲರೂ ಕಪಿ ರೂಪದಲ್ಲಿ ಕರಡಿಯ ಅವರವರ ರೂಪಗಳಲ್ಲಿಯೇ ಇದ್ದು ಯುದ್ಧವನ್ನು ಮಾಡುವಂತೆ ಶ್ರೀರಾಮನು ಸೂಚಿಸಿ, ತದನಂತರದಲ್ಲಿ ಬಳಿಯಲ್ಲೇ ಇದ್ದಂತಹ ಸುವೇಲಗಿರಿಯನ್ನು ನೋಡಿ ಆ ಸುವೇಲಗಿರಿಯನ್ನೇರಿ ಅಲ್ಲಿಂದ ಲಂಕೆಯನ್ನು ವೀಕ್ಷಿಸಲು ಮನಸ್ಸು ಮಾಡಿದನು. ಸುವೇಲವನ್ನು ಏರಲು ಮನಸ್ಸು ಮಾಡಿದವನಾಗಿ ಲಕ್ಷ್ಮಣನಿಂದ ಹಿಂಬಾಲಿಸಲ್ಪಟ್ಟ ರಾಮನು, ಸುಗ್ರೀವನಿಗೂ ಧರ್ಮವನ್ನು, ಮಂತ್ರಾಲೋಚನೆಯನ್ನು, ಶಾಸ್ತ್ರವನ್ನು ಬಲ್ಲವನಾಗಿ, ಅನುರಾಗಯುಕ್ತನಾಗಿದ್ದ ವಿಭೀಷಣನಿಗೂ ಬಲು ಮೃದುವಾದ ನುಡಿಯಿಂದ ಇಂತೆಂದನು. ನೂರಾರು ಮೂಲಿಕೆಗಳಿಂದ ಕೂಡಿ ಗಿರಿಶ್ರೇಷ್ಠವಾದ ಈ ಸುವೇಲಾದ್ರಿಯನ್ನು ಎಲ್ಲರೂ ಹತ್ತೋಣ. ಈ ರಾತ್ರಿ ಇಲ್ಲಿಯೇ ಇರೋಣ. ಯಾವ ದುರಾತ್ಮನು ತನ್ನ ಮರಣಕ್ಕಾಗಿ ನನ್ನ ಭಾರ್ಯೆಯನ್ನು ಅಪಹರಿಸಿದನು, ಆ ರಾಕ್ಷಸನ ಆವಾಸ ಸ್ಥಾನವಾದ ಲಂಕೆಯನ್ನು ನೋಡೋಣ. ಆತನು ಧರ್ಮವನ್ನು ತಿಳಿಯಲಿಲ್ಲ, ಅಂಥ ಸತ್ಕುಲಕ್ಕೆ ಅನುರೂಪವಾದ ನಡತೆಯನ್ನು ತಿಳಿಯಲಿಲ್ಲ. ನೀಚವು ರಾಕ್ಷಸ ಸ್ವಭಾವದ್ದು ಆದ ಬುದ್ಧಿಯಿಂದ ಅವನು ಅಂಥ ನಿಂದನೀಯವಾದ ಕೆಲಸವನ್ನು ಮಾಡಿದನು. ಈ ನೀಚನ ಅಪರಾಧಕ್ಕಾಗಿ ರಾಕ್ಷಸರ ವಧೆಯನ್ನು ಎದುರು ನೋಡುತ್ತಿರುವನು. ಆ ರಾಕ್ಷಸಾದಮನ ಹೆಸರೆತ್ತುತ್ತಲೇ ನನ್ನಲ್ಲಿ ರೋಷ ಉಂಟಾಗುತ್ತಿದೆ. ಮೃತ್ಯು ಪಾಶಕ್ಕೆ ವಶನಾದ ಒಬ್ಬನು ಪಾಪಕೃತ್ಯವನ್ನು ಮಾಡುತ್ತಾನೆ, ಆದರೆ ಆತನು ಮಾಡಿದ ಅಪರಾಧಕ್ಕಾಗಿ ಇಡೀ ಆ ನೀಚನ ಕುಲವೇ ನಾಶವಾಗುತ್ತದೆ. ರಾವಣನನ್ನು ಕುರಿತು ಕೋಪದಿಂದ ಹೀಗೆ ಹೇಳುತ್ತಿರುವಂತೆಯೇ ರಾಮನು ರಾತ್ರಿಯ ವಾಸಕ್ಕಾಗಿ ಸುಂದರವಾದ ತಪ್ಪಲುಳ್ಳ ಸುವೇಲವನ್ನು ಹತ್ತಿಯೇ ಬಿಟ್ಟನು. ಹಿಂದುಗಡೆ ಆತನನ್ನು ಲಕ್ಷ್ಮಣನು ಸಮಾಧಾನ ಚಿತ್ತನಾಗಿ ಹಿರಿದಾದ ಪರಾಕ್ರಮವನ್ನು ತೋರಿಸಲು ಆಶಿಸುತ್ತಾ ಧನುರ್ಬಾಣಗಳನ್ನು ಎತ್ತಿ ಹಿಡಿದು ಹಿಂಬಾಲಿಸಿದನು. ಸುಗ್ರೀವ, ವಿಭೀಷಣನು, ಆತನ ಮಂತ್ರಿಗಳು, ಹನುಮಂತ, ಅಂಗದ, ನೀಲ, ಮೈಂದ, ದ್ವಿವಿಧ, ಗಜ, ಗವಾಕ್ಷ, ಗವಯ, ಶರಭ, ಗಂಧಮಾದನ, ಪನಸ ಕುಮುದ, ಹರ, ರಂಭನೆಂಬ ನಾಯಕ, ಜಾಂಬುವಂತ, ಸುಷೇಣ, ಮಹಾಬುದ್ಧಿಶಾಲಿಯಾದ ಋಷಭ, ಮಹಾ ತೇಜಸ್ವಿಯಾದ ದುರ್ಮುಖ, ಶತವಲಿ ಎಂಬ ವಾನರ, ಇವರುಗಳು ಇನ್ನೂ ಬಹುಮಂದಿ ವೇಗಶಾಲಿಗಳಾದ ವಾನರರು ಆ ಗಿರಿಯನ್ನು ಅಡರಿದರು. ವಾಯುವೇಗವನ್ನು ಅನುಸರಿಸುವವರಾದ ಆ ಗಿರಿಚಾರಿಗಳು ಅಂದರೆ ಆ ಗಿರಿಯಲ್ಲೇ ವಾಸಿಸುವಂತಹವರು ರಾಮನು ಹೋಗಿ ಸೇರಿದ್ದ ಸುವೇಲಗಿರಿಯನ್ನು ನೂರು ಗಟ್ಟಲೆಯಲ್ಲಿ ಹತ್ತಿದರು. ಗಿರಿಯನ್ನು ಎಲ್ಲ ಕಡೆಯಿಂದಲೂ ಸ್ವಲ್ಪ ಕಾಲದಲ್ಲಿಯೇ ಹತ್ತಿ ಅವರು ಅದರ ಶಿಖರದ ಮೇಲೆ ನಿಂತುಕೊಂಡು ಅಂತರಿಕ್ಷಕ್ಕೆ ಅಂಟಿಕೊಂಡಂತಿದ್ದ ಪಟ್ಟಣವನ್ನು ಕಂಡರು. ಉತ್ತಮವಾದ ಬಾಗಿಲಿನಿಂದಲೂ ಕೋಟೆಯಿಂದಲೂ ಶೋಭಿಸುತ್ತಾ ರಾಕ್ಷಸರಿಂದ ತುಂಬಿದ್ದ ಆ ಶುಭಕರವಾದ ಲಂಕೆಯನ್ನು ಕಪಿನಾಯಕರು ಕಂಡರು. ಕೋಟೆಗಳ ಸಾಲುಗಳ ಮೇಲೆ ನಿಂತು ಕಪ್ಪಾದ ರಾಕ್ಷಸರು ಮತ್ತೊಂದು ಕೋಟೆಯನ್ನು ಕಟ್ಟಿರುವುದನ್ನು ಆ ಕಪಿಶ್ರೇಷ್ಠರು ಕಂಡರು. ವಾನರರೆಲ್ಲರೂ ಯುದ್ಧಾಪೇಕ್ಷೆಯುಳ್ಳವನಾಗಿ ಆ ರಾಕ್ಷಸರನ್ನು ನೋಡುತ್ತಲೇ ರಾಮನು ಅಲ್ಲಿ ನೋಡುತ್ತಿರುವಂತೆಯೇ ನಾನಾ ತರದಲ್ಲಿ ಧ್ವನಿ ಮಾಡಿದರು. ಆ ವೇಳೆಗೆ ಸಂಧ್ಯೆಯ ಕೆಂಪಡರೆದ ಸೂರ್ಯನು ಅಸ್ತಮಿಸಿದನು. ಪೂರ್ಣ ಚಂದ್ರನಿಂದ ಬೆಳಗಲ್ಪಟ್ಟ ರಾತ್ರಿಯು ಉಂಟಾಯಿತು. ಕಪಿಸೈನ್ಯ ನಾಯಕನಾದ ರಾಮನು ವಿಭೀಷಣನಿಂದ ಸತ್ಕರಿಸಲ್ಪಟ್ಟು ಸಂತೋಷಗೊಂಡವನಾಗಿ, ಸೇನಾ ನಾಯಕರ ಮಂಡಳಿಯಿಂದ ಕೂಡಿದವನಾಗಿ ಸುವೇಲಗಿರಿಯ ತಪ್ಪಲಿನಲ್ಲಿ ಲಕ್ಷ್ಮಣನೊಡಗೂಡಿ ಯಥಾಸುಖವಾಗಿ ಇದ್ದುಕೊಂಡಿದ್ದನು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 38ನೆಯ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾದೇವಿ, ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ.
ಇತ್ಯಾದಾನಂಚ ದೇಹಿ ಮೇ ನಮಸ್ಕಾರ.